ಅಕ್ರಮ ಗಣಿಗಾರಿಕೆ ಕುರಿತು ವರದಿ ಮಾಡಿದ್ದ ಡೆಮಾಕ್ರೆಟಿಕ್ ಟಿವಿ. ವರದಿಯ ಫಲಶ್ರುತಿ, ಈಗ ಅಕ್ರಮ ಗಣಿಗಾರಿಕೆ ಬಂದ್. ಅಕ್ರಮ ಗಣಿಗಾರಿಕೆ ಅಡ್ಡೆ ಮೇಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕಿ ಲಕ್ಷ್ಮಮ್ಮ ನೇತೃತ್ವದ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಅಕ್ರಮ ಗಣಿಗಾರಿಕೆಗೆ ತಾತ್ಕಾಲಿಕ ತಡೆಯೊಡ್ಡಿದೆ. ಚಾಮರಾಜನಗರ ಜಿಲ್ಲೆಯ ಹೆಬ್ಬಸೂರು ಬಳಿ ಕಾರಾಪುರ ಗುಡ್ಡದಲ್ಲಿ ನಡೆಯುತ್ತಿದ್ದ ಅಕ್ರಮ ಬೆಳಿಕಲ್ಲು ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದ ಕುರಿತು ಶನಿವಾರ ಅಕ್ರಮ ಗಣಿಗಾರಿಕೆ ಕುಡಿಯುವ ನೀರಿಗೆ ಕುತ್ತು ಎಂಬ ಶೀರ್ಷಿಕೆಯಡಿ ಡೆಮಾಕ್ರೆಟಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಡೆಮಾಕ್ರೆಟಿಕ್ ಟಿವಿ ವರದಿಯಿಂದ ಎಚ್ಚೆತ್ತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕಿ ಲಕ್ಷ್ಮಮ್ಮ ಅವರು ಅಧಿಕಾರಿಗಳ ತಂಡದೊಂದಿಗೆ ದಾಳಿ ನಡೆಸಿದರು. ಇಲ್ಲಿ ಹೆಬ್ಬಸೂರು ಗ್ರಾಮ ಇದು. ಹೆಬ್ಬಸೂರು ಗ್ರಾಮದಲ್ಲಿ 272 ಸರ್ವೆ ನಂಬರು. ಇಲ್ಲಿ ಹಿಂದೆ ನಾವು 5-6 ಜನಕ್ಕೆ ನಾವು ಲೀಸ್ಗಳನ್ನ ಕೊಟ್ಟಿದ್ವಿ. 2012 ತನಕನು ಇಲ್ಲಿ ಲೀಸ್ಗಳಿತ್ತು. ನಂತರ ಫಾರೆಸ್ಟ್ ಅವರು ಅಬ್ಜೆಕ್ಷನ್ ಮಾಡಿದ್ರಿಂದ ಇಲ್ಲಿ ಲೀಸ್ಗಳನ್ನೆಲ್ಲ ನಂತರದಲ್ಲಿ ರಿನಿವಲ್ ಮಾಡಲಿಲ್ಲ. ಹಾಗಾಗಿ ಹಾಗೆ ಇತ್ತು. ಅಂತ ಆ ಜಾಗದಲ್ಲಿ ಮತ್ತೆ 12 ಜನ ಇಲ್ಲಿ ಗಣಿಗಾರಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ನವೆಂಬರಲ್ಲಿ ನಾವು ಇವ್ರ ಮೇಲೆಲ್ಲ ಕೇಸ್ ಹಾಕಿದ್ವಿ, 12 ಜನದ ಮೇಲೂ ಕೂಡ. ನಂತರ ಭಾಳಷ್ಟು ದಿನ ತನಕ ನಿಂತಿತ್ತು. ಮತ್ತು ನಾವು ಮಧ್ಯದಲ್ಲಿ ಬಂದು ಮತ್ತು 4 ಟ್ರ್ಯಾಕ್ಟರ್ಗಳನ್ನ ಕೂಡ ಸೀಸ್ ಮಾಡಿ ಅವ್ರ ಮೇಲೆ ಕೂಡ ಕ್ರಮ ತಗೊಂಡಿದ್ದೀವಿ, ಕೇಸ್ಗಳನ್ನ ಹಾಕಿದ್ದೀವಿ. ನಂತರ ಈಗ ಮೊನ್ನೆ ಮತ್ತೆ ಕಂಪ್ಲೇಂಟ್ ಬಂದಿತ್ತು. ಆ ಕಂಪ್ಲೇಂಟ್ಗೆ DC ಅವರು ಕೂಡ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ ಅಂತ ಹೇಳಿದರು. ಹಾಗಾಗಿ ಅವರ ಆದೇಶದಂತೆ ಬಂದು ಈಗ ನಿನ್ನೆ ಬಂದು ನಾವೆಲ್ಲ ಸರ್ಚ್ ಮಾಡಿ ಏನು ಮಾಡಿದ್ದಾರೆ ಅನ್ನೋದೆಲ್ಲ ವೆರಿಫೈ ಮಾಡಿದ್ದೀವಿ. ಇವತ್ತು ಅದನ್ನೆಲ್ಲ ಡೆಮಾಲಿಷ್ ಮಾಡೋದ್ರ ಜೊತೆಗೆ ಏನು ಟ್ರ್ಯಾಕ್ಟರ್ಗಳು ಓಡಾಡೋವಂಥ ದಾರಿಗಳಿತ್ತು ಆ ದಾರಿಗಳನ್ನೆಲ್ಲ ಮುಚ್ಚಿಸಿ ಅಲ್ಲಿಗೆ ಬಂಡೆಗಳನ್ನ ಉರುಳಿಸಿ ಮತ್ತು ಎಲ್ಲಿ ಸಾಧ್ಯತೆ ಇದೆಯೋ ಮಣ್ಣನ್ನು ತೆಗೆದು ಬಗೀಲಿಕ್ಕೆ ಅಂತೇಳಿ ಅಂಥ ಕಡೆ ಎಲ್ಲ ಮಣ್ಣನ್ನು ಬಗೆದು ಇನ್ನು ಮುಂದೆ ಇಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮ ಗಣಿಗಾರಿಕೆ ನಡೀಬಾರ್ದು ಆ ಒಂದು ನಿಟ್ಟಿನಲ್ಲಿ ನಾವು ಕ್ರಮವನ್ನು ತಗೋತಾ ಇದ್ದೀವಿ. ಮುಂದೆ ಕೂಡ ನಾವು ಇಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಕ್ರಮವನ್ನು ಜರುಗಿಸ್ತೀವಿ. ಅನಧಿಕೃತ ಗಣಿಗಾರಿಕೆನ ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ ಕ್ರಮ ವಹಿಸಿದ್ದೀವಿ. ಕಾರಾಪುರ ಗುಡ್ಡವನ್ನು ಗಣಿಗಾರಿಕೆ ನಿಷೇಧಿತ ಪ್ರದೇಶವೆಂದು ಘೋಷಣೆ ಮಾಡಲಾಗಿದೆ. ಅರಣ್ಯ ಇಲಾಖೆ ಅನುಮತಿ ನಿರಾಕರಣೆ ನಡುವೆಯೂ ಅಕ್ರಮ ಗಣಿಗಾರಿಕೆ ನಡೆಸಲಾಗುತ್ತಿತ್ತು. ಅಕ್ರಮ ಗಣಿಗಾರಿಕೆ ಸ್ಥಳಕ್ಕೆ ಅಧಿಕಾರಿಗಳು ತೆರಳುತ್ತಿದ್ದಂತೆಯೇ ಗಣಿ ಕಾರ್ಮಿಕರು ಪರಾರಿಯಾದರು. 4 ಹಿಂದೆಯಷ್ಟೇ ದಾಳಿ ನಡೆಸಿ ಹಲವರ ಮೇಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿದ್ದರು. ಅಕ್ರಮ ಗಣಿಗಾರಿಕೆ ಸ್ಥಳಕ್ಕೆ ಆಗಮಿಸಿದ ಗಣಿ ಇಲಾಖೆ ಅಧಿಕಾರಿ ಲಕ್ಷ್ಮಮ್ಮ ಅಕ್ರಮ ಗಣಿಗಾರಿಕೆಗೆ ಅವಕಾಶವಾಗದಂತೆ JCB ಮೂಲಕ ದಾರಿ ಬಂದ್ ಮಾಡಿ ಮತ್ತೆ ಕೈಗಾರಿಕೆ ಆರಂಭವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದರು.
ಹಲವು ದಿನಗಳಿಂದ ಗೋಮಾಳವಾಗಿರುವ ಕಾರಾಪುರ ಗುಡ್ಡದಲ್ಲಿ ಕೆಲವರು ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಇದನ್ನು ತಡೆಗಟ್ಟುವಂತೆ ಹಲವು ಬಾರಿ ಗಣಿ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಕೂಡ ಒತ್ತಾಯಿಸಿದ್ದರು. ಇವತ್ತು ಇಲ್ಲಿ ನಡೆತಕ್ಕಂಥ ಜಾನುವಾರುಗಳಾಗಬಹುದು, ಹೊಲ ಮಾಡಕ್ಕೆ ಬರ್ತಕ್ಕಂಥ ಒಂದು ಸಾರ್ವಜನಿಕರಾಗಬಹುದು, ಇದು ನಿರಂತರವಾಗಿ ತೊಂದರೆ ಆಗೋದನ್ನ ಪದೇ ಪದೇ ಎಷ್ಟು ದಿನ ಹೇಳಿದ್ರು ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಆದ ಕಾರಣ ಇದು ಜನಗಳಿಗೆ ಸಾರ್ವಜನಿಕೋಸ್ಕರ ಇಷ್ಟೆಲ್ಲ ಮನವಿ ಮಾಡಿದ್ರು, ಇದನ್ನು ಪದೇ ಪದೇ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅವರ ಒಂದು ಉದ್ದಟತನ ಎತ್ತಿ ಮೀರ್ತಾ ಇದೆ. ದಯವಿಟ್ಟು ಅವರು 12 ಜನಕ್ಕೆ ಕಠಿಣ ಕ್ರಮ ವಹಿಸಲೇಬೇಕು ಅಂತ ನಾನು ಆಗ್ರಹಿಸ್ತಾ, ಇವತ್ತು ನಮ್ಮ ಗುಡ್ಡದಲ್ಲಿ 2 JCB ಹಾಗೂ 1-2 ಎಲ್ಲ ಇಲಾಖೆ ಇರುವ ಪತ್ರಕರ್ತರು ಮತ್ತು ಎಲ್ಲರೂ ಬಂದು ನಮಗೆ ಒಂದು ಒಳ್ಳೆಯ ಸಹಕಾರ ಮಾಡಿ ಇದಕ್ಕೆ ಒಂದು ನಿರ್ಬಂಧ ಏರಿಯಾ ಮಾಡಲಿಕ್ಕೆ ಒಂದು ಸಹಕಾರ ಮಾಡಿರ್ತಕ್ಕಂಥ ತುಂಬ ಇಲ್ಲಿ ಬಂಡ್ ಮಾಡಿದರೆ ಮತ್ತು ತಿರುಗಾಡ್ತಕ್ಕಂಥ ಜಾಗಗಳಿಗೆ ಕಲ್ಲುಗಳನ್ನ ಅಡ್ಲಾಗಿ ಹಾಕಿ ಅದನ್ನು ನಿರ್ಬಂಧಿತ ನಿಲ್ಲಿಸಲಿಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಮಾರ್ಗಸೂಚಿಯನ್ನು ಮಾಡಿದ್ದಾರೆ. ಗೋಮಾಳವಾಗಿದ್ದ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮಾಡುತ್ತಿದ್ದ ಗಣಿಗಾರಿಕೆ ಕುರಿತು ಡೆಮಾಕ್ರೆಟಿಕ್ ಟಿವಿಯಲ್ಲಿ ವರದಿಯಾದ ಕೂಡಲೇ ಎಚ್ಚೆತ್ತುಕೊಂಡ ಗಣಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಅಕ್ರಮ ಗಣಿಗಾರಿಕೆಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಿದ್ದಾರೆ. ಇದು ಡೆಮಾಕ್ರೆಟಿಕ್ ಟಿವಿಯ ಶ್ರಮಕ್ಕೆ ಸಾರ್ಥಕತೆಯನ್ನು ತಂದುಕೊಟ್ಟಂತಾಗಿದೆ. ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.